ಈಗ ರಾಜ್ಯಪಾಲರ ಕಚೇರಿ ದುರ್ಬಳಕೆ ವಿಚಾರ ಮುಂದಿಟ್ಟು ರಾಷ್ಟ್ರಪತಿಗಳಿಗೆ ಮನವಿ ಕೊಡುವಂಥದ್ದು, ಅದು ದೂರು ಕೊಡುವಂಥದ್ದು ಏನಾದರೂ ಈಗ ನಿಮಗೆಲ್ಲ ಗೊತ್ತಾಗಿದೆ, ದೇರ್ ಆರ್ ಮೆನಿ ಕೇಸಸ್ ಏಜೆನ್ಸಿ ಎನ್ಕ್ವೈರಿ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ರಾಜ್ಯಭವನದ ಮುಂದೆ ಕೇಸಸ್ಸು 6 ಮಂತ್ಸು 1 ಇಯರಿಂದ ಇರುವಾಗ ಕುಮಾರಸ್ವಾಮಿ ಅವ್ರ ಕೇಸ್ ಇದೆ, ಲೋಕಾಯುಕ್ತ ಕೇಳಿದ್ದಾರೆ, ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರು ಕೇಳಿದ್ದಾರೆ, ಜೊಲ್ಲೆ ಅವರು ಕೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಕೇಳಿದ್ದಾರೆ, ಫ್ಯೂ ಮೋರ್ ಕೇಸಸ್ ಅಲ್ಲದೆ ಆ ಕೇಸ್ಗಳನ್ನು ಬಿಟ್ಟು ರಾಜ್ಯಪಾಲರು ಈಸ್ ನಾಟ್ ಎ ಯೂನಿಯನ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್, ಈ ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ದಿ ಸೇವಿಯರ್ ಆಫ್ ಕಾನ್ಸ್ಟಿಟ್ಯೂಷನ್, ಪ್ರೊಟೆಕ್ಷನ್ ಮಸ್ಟ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನ್ ಆ್ಯಂಡ್ ಫಂಕ್ಷನ್ ಮಸ್ಟ್ ಸ್ಟಾರ್ಟ್ ಫ್ರಮ್ ಗವರ್ನರ್. ಸೊ ಕಾನ್ಸ್ಟಿಟ್ಯೂಷನ್ ಫಂಕ್ಷನ್ ಮಾಡಬೇಕಾದಾಗ ಅವರು ಆತುರಾತ್ರದಲ್ಲಿ ಯಾರದೋ ಒಂದು ಅರ್ಜಿ ಮೇಲೆ ತೀರ್ಮಾನ ಮಾಡೋಕ್ಕಾಗಲ್ಲ. ಇವತ್ತು ಕಂಪ್ಲೇಂಟ್ ಕೊಟ್ಟರು, ಸಂಜೆ ನೋಟಿಸ್ ಕೊಡ್ತೀವಿ. ವಿಚ್ ಏಜೆನ್ಸಿ ಆಸ್ಕ್ ಫಾರ್ ಪ್ರಾಸಿಕ್ಯೂಷನ್, ವೇರ್ ದಿ ಎನ್ಕ್ವೈರಿ ಹ್ಯಾಸ್ ಟೇಕನ್ ಪ್ಲೇಸ್, ಜಸ್ಟ್ ಎ ಮೆಕ್ಯಾನಿಕಲ್ ಆ್ಯಕ್ಷನ್ ವಿತೌಟ್ ಗೋಯಿಂಗ್ ಟು ಡೀಪ್ ಇನ್ ಟು ದಿ ಸಬ್ಜೆಕ್ಟ್ ಅನ್ ಎ ಕಂಪ್ಲೇಂಟ್ ಅನ್ ಎ ಪ್ರೈವೇಟ್ ಕಂಪ್ಲೇಂಟ್. ಸೊ ಈ ಊರನ್ನ ಬಿಟ್ಬಿಟ್ಟು ನೀವು ಸೆಲೆಕ್ಟಿವ್ ಮ್ಯಾನರ್ ಮೇಲೆ ತಗೊಂಡು ಒಂದೇ ದಿನದಲ್ಲಿ ಕೊಟ್ಟರೆ ನಿಮ್ಗೇನು ಅನ್ನಿಸ್ತದೆ? ಇಸ್ ದಟ್ ನಾಟ್ ಗವರ್ನರ್ ಆಫೀಸ್ ಈಸ್ ಬೀಂಗ್ ಚೇಂಜ್ ಇಂಟು ಎ ಪೊಲಿಟಿಕಲ್ ಪ್ಲಾಟ್ಫಾರ್ಮ್? ವಿಧಾನಮಂಡಲ ಅಧಿವೇಶನದಲ್ಲಿ ಪಾಸ್ ಆಗಿ ಹೋಗಿದ್ದಂತಹ ವಿಧೇಯಕಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ. ವಿಧೇಯಕಗಳು ಮಾಡೋದು ಶಾಸಕರ ಆದ್ಯ ಕರ್ತವ್ಯ. ಇನ್ನು ಫೆಡರಲ್ ಡೆಮೊಕ್ರಸಿ, ರಾಜ್ಯಕ್ಕೆ ಜನತೆಗೆ ಏನಾಗಬೇಕು ಅನ್ನೋದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಕಲಿಸ್ತೀವಿ. ಅದನ್ನು ಜನರ ಪರವಾಗಿ ಕೋಆಪರೇಟಿವ್ ಬಿಲ್ ಅಂತ ಇಟ್ಕೊಳ್ಳಿ. ಅದು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮೀಸಲಾಟ್ಗಳು, ಇಟ್ಸ್ ಹಿಸ್ಟಾರಿಕಲ್ ಆ್ಯಕ್ಟ್, ಇಟ್ಸ್ ಅನ್ ಹಿಸ್ಟಾರಿಕಲ್ ಆ್ಯಕ್ಟ್ ಟು ಗಿವ್ ಅಂಡ್ ಮೇಕ್ ವೇ ಅಂಡ್ ಪ್ರಾವಿಷನ್ ಟು ದಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ನೀವು ಅಂಥ ಒಂದು ಬಿಲ್ಲನ್ನು ಬೇಡ ಅಂತ ಕಳಿಸಿದರೆ ವಾಟ್ ಡಸ್ ಇಟ್ ಸ್ಪೀಕ್ಸ್? ಈ ಜನರಿಗೆ ಕೆಲಸ ಮಾಡೋದು ಬೇಡವಾ? ನಿಮ್ಗೆ ಇಷ್ಟ ಇಲ್ವ ಇದು? ಸಿಂಪ್ಲಿ ಬಿಕಾಸ್ ಆಫ್ ದಿ ಪೊಲಿಟಿಕಲ್ ರೀಸನ್ ಇವ್ರು ಯಾರು ಹೇಳಿದ್ರು ಏನು ಅಂತೇಳಿ ದೇ ಕಾಂಟ್ ಟೇಕ್ ಥಿಂಗ್ಸ್ ಲೈಕ್ ದಟ್. ನಾರ್ಮಲಿ ಏನಾದ್ರು ಇದ್ರೆ ಕರೆದು ಕೇಳ್ತಾರೆ, ಕ್ಲಾರಿಫಿಕೇಶನ್ ಮಾಡ್ತಾರೆ, ನೀವು ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಯು ಆರ್ ಇನ್ ಪ್ರೊಫೆಷನ್ ಫಾರ್ ಮೋರ್ ದೆನ್ ಡೆಕೇಡ್ಸ್. ಎನಿ ಗವರ್ನರ್ ಹಸ್ ಡನ್ ಲೈಕ್ ದಿಸ್ ಇನ್ ದಿ ಪಾಸ್ಟ್? ದಲಿತ ಸಿ ಎಂ ಆಗೋದಕ್ಕೆ ಒಳ್ಳೆ ವಾತಾವರಣ, ಸೂಕ್ತವಾದಂತಹ ವಾತಾವರಣ ಇದೆ ಈ ಸಂದರ್ಭದಲ್ಲಿ. ಇಡೀ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಾಗ ಅಲ್ಲಿ ಚರ್ಚೆನೂ ಇಲ್ಲ, ಆ ಜಾಗ ಖಾಲಿನೂ ಇಲ್ಲ, ಅಂತ್ಯಕ್ಕಂತೆ ಚರ್ಚೆಗಳಿಗೆ ವಿಷಯಕ್ಕೆ ಸ್ಕೋಪು ಇಲ್ಲ. ದಲಿತ ಸಿ ಎಂ ಆಗ್ಬೇಕು ಅಂತ ನೀವು ಕೂಡ ತುಂಬಾ ಆಗ್ರಹ ಮಾಡ್ತಾ ಇದ್ರಿ, ಈಗ ಕನಸು ಬಿಟ್ಬಿಟ್ಟಿದೀರಾ ಅಂತ. ಸಿ ಪ್ರತಿಯೊಂದು ಸಮುದಾಯಕ್ಕೆ ಅವಕಾಶ ಸಿಗಬೇಕು, ಸಿಗಬಾರ್ದು ಅಂತ ಏನಿಲ್ಲ. ಬಟ್ ಅದು ಯಾವಾಗ ಕಾಲ ಬರುತ್ತೋ, ಯಾವಾಗ ತೀರ್ಮಾನ ಸನ್ನಿವೇಶವಾದ ಬರ್ತದೆ ಆವಾಗುತ್ತೆ. ಇಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಇಡೀ ಹೈಕಮಾಂಡ್ ಶಾಸಕರು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಅಂತ ಆಯ್ಕೆ ಮಾಡಿ ತೀರ್ಮಾನ ಅವ್ರ ಬೆನ್ನಲ್ಲಿ ಬಿರುವಾಗ ಇನ್ನೊಂದು ಪ್ರಶ್ನೆಯಲ್ಲಿ ಉದ್ಭವ ಆಗೋದೇ ಇಲ್ಲ.